ಈಗ ಕೊರೋನಾ ಬಗ್ಗೆ ಸ್ವಲ್ಪ ಮಾತಾಡೋಣ ಕೊರೋನಾ ಅಂದ್ರೆ ಏನನ್ಸುತ್ತೆ ಬುದ್ಧಿ ಕಲಿಸ್ತು ಅನ್ಸುತ್ತೆ ಯಾಕಂದ್ರೆ ನಾನಂತೂ ತುಂಬಾ ಬುದ್ಧಿ ಕಲ್ತಿದ್ದೀನಿ ಮೊದಲೇ ಕಲ್ತಿದ್ದೆ ಇನ್ ಸ್ವಲ್ಪ ಇವಾಗ ಕಲಿತೆ ಇಂದ ಯಾಕಂದ್ರೆ ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ದುಡ್ಡಿದೆ ಅಂತ ಅಹಂಕಾರ ತೋರಿಸ್ಬಾರ್ದು ಆಮೇಲೆ ಎಷ್ಟೊಂದು ಜನ ತಿನ್ನೋ ಅನ್ನನೆಲ್ಲ ಹಂಗಂಗೆ ಚೆಲ್ಲಾಡೋರು ಹೋಟೆಲ್ಸ್ ಅಲ್ಲಿ ಒಂದೊಂದು ಪ್ಲೇಟ್ಸ್ ಅಲ್ಲಿ ನೋಡ್ರಿ ಎಲ್ಲ ಹಂಗೆ ಬಿಟ್ಬಿಟ್ಟಿರೋರು ಆದರೆ ಈ ಕೋವಿಡ್ ಟೈಮಲ್ಲಿ ಪ್ರತಿಯೊಂದಕ್ಕೂ ನಾವು ತುಂಬಾ ಕಷ್ಟಪಟ್ಟಿದೀವಿ ಒಂದೊಂದು ಒತ್ತಿನ ಊಟಕ್ಕೂ ಎಷ್ಟು ಅಲ್ದಿದ್ದಾರೆ ಎಷ್ಟು ಸುತ್ತಾಡಿದೀವಿ ಅನ್ನೋದು ನಮಗೆ ಗೊತ್ತು ನಾವು ಹೊರಗಡೆ ಎಲ್ಲ ಸಿಕ್ಕಾಕೊಂಡಾಗ ಅಲ್ಲಿಂದ ಬರೋಕ್ಕಾಗ್ತಿರಲಿಲ್ಲ ಊಟ ಇರ್ತಿರ್ಲಿಲ್ಲ ಅಂದರೆ ಪ್ರತಿಯೊಂದು ಒಂದು ಅಗಳಿನ ಬೆಲೆ ಏನು ಅನ್ನೋದು ಗೊತ್ತಾಯಿತು ಪ್ರತಿಯೊಂದು ರೂಪಾಯಿನ ಬೆಲೆ ಏನು ಅನ್ನೋದು ಗೊತ್ತಾಯಿತು ಮನುಷ್ಯತ್ವದ ಮನುಷ್ಯರ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಯಿತು ಸೊ ಕೋವಿಡ್ಗೆ ಎಲ್ಲರೂ ಬೈತಾರೆ ನಾನು ಪರ್ಸ್ನಲಿ ಥ್ಯಾಂಕ್ಸ್ ಹೇಳ್ತೀನಿ ಕೋವಿಡ್ಗೆ ಬುದ್ಧಿ ಕಲಿಸಿದ್ಯಾ ಗುರು ಥ್ಯಾಂಕ್ಸ್ ಅಂತ ಇದೇ ನಿಮ್ಮ ಲಾಕ್ಡೌನ್ ಪೀರಿಯಡ್ ಯಾವ ಥರ ಇತ್ತು ಲಾಕ್ಡೌನ್ ನಾನು ತುಂಬ ಎಂಜಾಯ್ ಮಾಡಿದೆ ಯಾಕಂದರೆ ನಾನು ಮನೆಯಲ್ಲೇ ಇದ್ದು ವರ್ಷಕ್ಕೆ ಏನೇನು ಬೇಕಾಗುತ್ತೆ ಎಲ್ಲವನ್ನೂ ಕೂಡ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದೆ ಸಂಡ್ಗೆ ಆಗಿರ್ಬೋದು ವರ್ಷ ಪೂರ್ತಿ ತಿನ್ನೋಂಥ ಒಂದು ಐಟಮ್ ಓ ಯಾಕಂದರೆ ಲಾಸ್ಟ್ ಮಾರ್ಚ್ ಏಪ್ರಿಲ್ ಸಮ್ಮರ್ ಟೈಮಲ್ಲಿ ಕೋವಿಡ್ ಬಂದಿದ್ದು ಸೊ ಸಂಡ್ಗೆ ಹಪ್ಪಳ ಮಾಡ್ಕೊಳ್ತಾ ಇದ್ದೆ ಅದಾದಮೇಲೆ ನಾನೇ ಓನಾಗಿ ಯಾಕಂದರೆ ಯಾರಿಗೆ ಫೋನ್ ಮಾಡಿದ್ರು ಕೊರೋನಾ ಈ ಥರ ಮಾಡಿಬಿಡ್ತು ದುಡ್ಡಿಲ್ಲ ಬೇಜಾರಾಗ್ತಿದೆ ಬೇಜಾರಾಗ್ತಿದೆ ಏನು ಪ್ರಾಫಿಟ್ ಇಲ್ಲ ಲಾಸ್ 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 ಅಂತಿದ್ರು ಯಾವುದು ಲಾಸ್ ಇಲ್ಲ ಪ್ರಪಂಚದಲ್ಲಿ ಏನು ಬೇಕಿದ್ರೂ ಮಾಡ್ಬೋದು ಅಂದರೆ ನಾವು ನಮ್ಮ ಸ್ಟೇಟಸ್ಸು ನಮ್ಮ ಅಂತಸ್ತು ನಾನು ಅದನ್ನೆಲ್ಲನೂ ಬಿಟ್ಟು ಏನಾದರೂ ಒಂದು ಮಾಡಬೇಕು ಅಂತ ನಾನೇನು ಮಾಡಿದೆ ನಾನು ವರ್ಕೌಟ್ಸ್ನ ಹೇಗೆ ಮಾಡಿದೆ ನಾನು ಏನೇನು ಪ್ರೋಟೀನ್ಸ್ ತಗೊಳ್ತಾ ಇದ್ದೆ ಆಮೇಲೆ ನನ್ನ ನಾನು ತುಂಬ ಸೂಪರ್ ನ್ಯಾಚುರಲ್ ಪವರ್ಸ್ನ ನಾನು ತುಂಬ ಬಿಲೀವ್ ಮಾಡ್ತೀನಿ ನೇಚರ್ನ ಬಿಲೀವ್ ಮಾಡ್ತೀನಿ ಯಾಕಂದರೆ ದೇವರು ಒಂದೊಂದು ಕೊಟ್ಟಿರೋದು ಕೂಡ ಒಂದು ನಮಗೆ ವರ ಅಂತ ಅನ್ಕೊಬೇಕು ನೇಚುರಲ್ ಸಿಕ್ಕಂಥ ಬಹಳಷ್ಟು ಪ್ರಾಡಕ್ಟ್ಸ್ಗಳನ್ನ ಹಾಕಿ ಹೇರ್ ಆಯಿಲ್ ಮಾಡಿದೆ ಆಮೇಲೆ ಎಲ್ಲರೂ ಪಾರ್ಲರ್ ಮೊರೆ ಹೋಗ್ತಾರೆ ಗ್ಲೋ ಬರಬೇಕು ಫೇಶಿಯಲ್ ಮಾಡ್ಕೋಬೇಕು ಅಂತ ಆದರೆ ನಾನು ಮನೆಯಲ್ಲೇ ವೈಟಮಿನ್ ಸಿರಮ್ನ ರೆಡಿ ಮಾಡಿದೆ ಆರ್ಗ್ಯಾನಿಕ್ಕಾಗಿ ಪ್ರೋಟೀನ್ ಪೌಡರ್ ಹಾಗೆ ಮೊಳಕಲ್ ನೋಗೋಸ್ಕರ ಒಂದು ಪೌಡರ್ನ ರೆಡಿ ಮಾಡಿದೆ ಸೊ ಇದನ್ನು ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಿಕೊಂಡೆ ಅಲ್ಲಿ ಸೊ ಬಹಳಷ್ಟು ಜನ ಯಾರು ಲೈಕ್ ಅವ್ರ ಫಿಟ್ನೆಸ್ ಮೇಲೆ ಆರೋಗ್ಯದ ಮೇಲೆ ಯಾರು ಒಂದು ಸ್ವಲ್ಪ ಕಾನ್ಷಿಯಸ್ ಇರ್ತಾರೆ ಅವ್ರು ಎಲ್ಲರೂ ತಗೊಂಡ್ರು ತುಂಬ ಚೆನ್ನಾಗಿದೆ ಹೇರ್ ಆಯಿಲ್ ಇದು ಹೇರ್ ಫಾಲ್ ನಿಂತೋಯ್ತು ಗ್ರೇ ಹೇರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಆಗ್ತಾ ಇದೆ ಅಂತ ಯಾಕೆಂದ್ರೆ ಎಷ್ಟೊಂದು ಜನ ಯಾವ್ಯಾವುದೋ ಟ್ರೀಟ್ಮೆಂಟ್ಸ್ಗೆ ಹೋಗ್ತಾರೆ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಹೋಗ್ತಾರೆ ಆದರೆ ಅವರೆಲ್ಲರಿಗೂ ಕೂಡ ನಮ್ಮ ನೇಚರಲ್ಲಿ ಇಂಥ ಒಂದು ಸ್ಪೆಷಲ್ ಸ್ಪೆಷಲ್ ಥಿಂಗ್ಸ್ಗಳಿದೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳೋದು ನನ್ನ ಒಂದು ಐಡಿಯಾ ಆಗಿತ್ತು ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಈ ಥರ ಪ್ರಾಡಕ್ಟ್ ಬೇಕಂತ ಹೇಳಿದ್ರೆ